ಮುಚ್ಚಿದಾವೆ. ಈ ವಿಷಯವನ್ನು ನಾವು ಯಾರಿಗೂ ಹೇಳೋದೇ ಇಲ್ಲ. ಈಗ ಮತ್ತೆ ನಾವು ಏನು ಹೇಳ್ತಿದ್ದೀವಿ, ಸುಮಾರು 4000 ಶಾಲೆಗಳನ್ನು ವಿಲೀನ ಮಾಡ್ತೇವೆ. ವಿಲೀನ ಮಾಡೋದು ಅಂದರೆ ಮುಚ್ಚೋದು. ಸೊ ವಿಲೀನ ಮಾಡಿ, ಹಾಗಾದರೆ ಇಡೀ ಶಾಲಾ ಶಿಕ್ಷಣದ ಪರಿಸ್ಥಿತಿ ಕರ್ನಾಟಕದಲ್ಲಿ ಭಾಳ ಚಿಂತಾಜನಕವಾಗಿದೆ, ಶೋಚನೀಯವಾಗಿದೆ, ಅತ್ಯಂತ ಚಿಂತಾಜನಕವಾಗಿದೆ. ಅಂಗನವಾಡಿಗಳು ಅವ್ರಿಗೇನೂ ಭದ್ರತೆಯನ್ನು ಕೊಡ್ತಾ ಇಲ್ಲ. ನಾವು ಅಂಗನವಾಡಿಗಳನ್ನ ಇದ್ರ ಜೊತೆ ಸೇರಿಸ್ಕೋತೀವಿ ಅಂತ ಹೇಳ್ತಿದ್ದೀವಿ, ಆದರೆ ಅದು ICDS ಪ್ರೋಗ್ರಾಮ್ ಕೆಳಗಡೆ ನಡೀತಿದೆ. ಅದನ್ನು ಇದ್ರ ಜೊತೆ ಸೇರಿಸ್ಕೊಳ್ಳೋದಾದರೆ ನೀವು ಏನು ಅನುದಾನ ಕೊಡ್ತೀರಿ? ಅಂಗನವಾಡಿ ಶಿಕ್ಷಕರು ಯಾರು ಕೆಲಸ ಮಾಡ್ತಿದ್ದಾರೆ ಅವ್ರನ್ನ ನೀವು ಶಿಕ್ಷಕರು ಅಂತ ಪರಿಗಣಿಸ್ತೀರಾ? ಅವರಿಗೆ ಒಂದು ಕೇಡರ್ ಪಾಲಿಸಿ ಮಾಡ್ತೀರಾ? ಕೇಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ಪಾಲಿಸಿ ಮಾಡದೆ ನಾವು ಅವ್ರಿಗೇನು ಕೊಡಲಿಕ್ಕಾಗಲ್ಲ. C&R ಅಂತಾರೆ ಅದನ್ನು. ಕೇಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ಮಾಡೋದಾದ್ರೆ ಅವ್ರಿಗೇನು ಸಂಬಳ ಕೊಡ್ತೀರಿ? ಪೂರ್ವ ಪ್ರಾಥಮಿಕ ಶಿಕ್ಷಣ ನೀವು ಅಂಗನವಾಡಿಲಿ ಮುಂದುವರಿಸೋದಾದರೆ ಹೇಗೆ ಸಾಧ್ಯ ಆಗುತ್ತದು? ಈಗಾಗಲೇ ಇರ್ತಕ್ಕಂಥ ಖಾಸಗಿ ಶಾಲೆಗಳಲ್ಲಿ, ಬೇರೆ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣ ಆ ಶಾಲೆ ಭಾಗವಾಗಿರುತ್ತೆ. ಆದರೆ ನಮ್ಮ ಮಕ್ಕಳು ಮಾತ್ರ ಅಂಗನವಾಡಿನಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣ ಸಲೀಬೇಕು ಅಂದರೆ ಅವರಿಗೆ ಇರೋ 7 ಪ್ರಮುಖ ಕೆಲಸಗಳಲ್ಲಿ ಇದು ಒಂದು ಸಣ್ಣ ಕೆಲಸ. ಅವ್ರನ್ನ ಪೂರ್ಣವಾಗಿ ನಾವು ಮಾಡದೇ ಇದ್ದರೆ ಇದು ಆಗಲ್ಲ. ಸೊ ಇಂಥ ಅನೇಕ ಸಮಸ್ಯೆಗಳು, ಒಂದು ಎರಡು ಅಲ್ಲ, ನಿಮಗೆ ಗೊತ್ತಿರ್ಬೋದು ಈಗ ಭಾಳ ಮುಖ್ಯವಾಗಿ 5-8 ಪರೀಕ್ಷೆ ಮಾಡ್ತೀವಿ ಅಂತ ಹೊರಟಿದ್ದಾವೆ. ನಾವು ಕಲಿಸದೆ ಪರೀಕ್ಷೆ ಮಾಡೋದು ಎಷ್ಟು ಒಂದು ಕೆಟ್ಟ ನಡೆ. ಕಳೆದ 2-3 ವರ್ಷದಲ್ಲಿ 2019-20 ನಂತರ ನಮ್ಮ ಶಾಲೆ 3 ವರ್ಷಗಳಿಗೆ ಉತ್ತಮವಾಗಿ ನಡೆದೇ ಇಲ್ಲ. 2020-21 ನಾವು ತೆಗಿಲೇ ಇಲ್ಲ. 2021-22 ಸ್ವಲ್ಪ ದಿನ ತೆಗೆದ್ವಿ. 2022-23 ಎಲ್ಲ ರೀತಿಯ ಏನೋ ಸಮಸ್ಯೆಗಳು, ಪಠ್ಯ ಪರಿಷ್ಕರಣೆ ಒಂದು ಕಡೆ, ಇನ್ನೊಂದು ಕಡೆ ವೇದವನ್ನು ಕಳಿಸ್ತೀನಿ, ಇನ್ನೊಂದು ಕಡೆ ಅದನ್ನು ಕಳಿಸ್ತೀನಿ ಅಂದರೆ ಇಡೀ ಶಿಕ್ಷಣ ಇವತ್ತು ಅಯೋಮಯದ ಪರಿಸ್ಥಿತಿಯಲ್ಲಿರುವಾಗ ಚುನಾವಣೆಯಲ್ಲಿ ಮತ್ತೆ ನಾವು ಜಾತಿ ಧರ್ಮ ತಂದು ಮೂಲಭೂತವಾದ ಸಮಸ್ಯೆ ಏನಿದೆ ಕರ್ನಾಟಕದ ಸಮಸ್ಯೆ, ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ನಿರುದ್ಯೋಗ ಇರ್ಬೋದು, ಆದರೆ ನಾವು ಭಾಳ ಪ್ರಮುಖವಾಗಿ ಎತ್ಕೊಂಡಿರ್ತಕ್ಕಂಥದ್ದು ಶಿಕ್ಷಣದ ಸಮಸ್ಯೆ ಏನೆಲ್ಲ ಆ ಒಂದು ಪ್ರಣಾಳಿಕೆಯಲ್ಲಿ ಹೋಗಬೇಕು ಅಂತಕ್ಕಂಥ ಅಂಶವನ್ನು ನಾವು ಪ್ರಸ್ತಾಪ ಮಾಡಿದ್ದೇವೆ. ಅದರಲ್ಲಿ ಸುಮಾರು ನಾವು 13 ಅಂಶಗಳನ್ನು ಗುರುತಿಸಿದ್ದೇವೆ. ಅದರಲ್ಲಿ ಭಾಳ ಮುಖ್ಯವಾದಂಥ ಒಂದು ಅಂಶ, ಈ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಸಮರ್ಪಕವಾಗಿ ಜಾರಿ ಮಾಡಿ ಮೊದಲು ಅಂತ. ಅದನ್ನು ಜಾರಿನೇ ಮಾಡಿಲ್ಲ ನಾವು. ಈಗ ನೋಡಿ, ನೀವು ಬಜೆಟ್ ಆಯವ್ಯಯಗಳನ್ನು ನೋಡಿ ಅಥವಾ ಶಿಕ್ಷಣ ನೀತಿಯನ್ನು ನೋಡಿ, ಶಿಕ್ಷಣ ನೀತಿಯಲ್ಲಿ ಎಲ್ಲೂ ಕೂಡ ಶಿಕ್ಷಣ ಹಕ್ಕು ಕಾಯ್ದೆಯ ಪ್ರಸ್ತಾಪನೆ ಇಲ್ಲ. ಶಿಕ್ಷಣ ಹಕ್ಕು ಕಾಯ್ದೆ ಸಂವಿಧಾನದಲ್ಲಿ, ಅಂಬೇಡ್ಕರ್ ಅವರ ಕೊಡಮಾಡಿರ್ತಕ್ಕಂಥ ಸಂವಿಧಾನದಲ್ಲಿ ಶಿಕ್ಷಣ ಒಂದು ಮೂಲಭೂತ ಹಕ್ಕು. ಆದರೆ ನಮ್ಮ ಸರ್ಕಾರ ಏನು ಮಾಡ್ತು, ಒಂದು ಸುತ್ತೋಲೆಯನ್ನು ಹೊಡೆಸಿ ಆ ಮೂಲಭೂತ ಹಕ್ಕನ್ನು ಕಿತ್ಕೊಳ್ಳೋಕೆ ಹೋಗಿತ್ತು. ಅಂದರೆ ಪ್ರತಿ ಪಾಲಕ ತಿಂಗಳಿಗೆ 100 ರೂಪಾಯಿಯನ್ನು ಕೊಡಬೇಕು. ಅಂದರೆ ಅಲ್ಲಿ ಉಚಿತ ಮತ್ತು ಕಡ್ಡಾಯ ಅಂತ ಸಂವಿಧಾನದಲ್ಲಿ ಹೇಳಿರೋದನ್ನು ನೀವು ಒಂದು ಸುತ್ತೋಲೆ ಮೂಲಕನೇ ಸಂವಿಧಾನನ ಬುಡಮೇಲೆ ಮಾಡ್ತೀರಿ ಅಂದರೆ ಏನು ಅರ್ಥ? ಇದು ಏನು ಆಗ್ತಾ ಇದೆ ಈ ರಾಜ್ಯದಲ್ಲಿ ಅನ್ನೋದು ಭಾಳ ದೊಡ್ಡ ಒಂದು ಇದು. ಸೊ ಹಾಗಾಗಿ ನಾವೆಲ್ಲ ಒಟ್ಟಿಗೆ ಬಂದಿದ್ದೇವೆ. ಈ ಎಲ್ಲ 29 ಸಂಘಟನೆಗಳು ಇವತ್ತು ಐಕ್ಯತೆಯಲ್ಲಿ ನಾವು ಹೋಗ್ತಾ ಇದ್ದೇವೆ. ಪ್ರತಿ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ದೇವೆ, ಅದರ ಪ್ರಾರಂಭವನ್ನು ಇವತ್ತು ಇಲ್ಲಿ ಮಾಡಿದ್ದೇವೆ. ಈಗಾಗಲೇ ನಮ್ಮ ಜೊತೆ ಎಲ್ಲ ಸಂಘಟನೆಯ ಗೆಳೆಯರು ನಮ್ಮ ಜೊತೆ ಇದ್ದಾರೆ. ಸೊ ಇದನ್ನು ನಾವು ಪ್ರತಿ ಜಿಲ್ಲೆಯಲ್ಲಿ ಭಾಳ ಕರಾರುವಕ್ಕಾಗಿ ಹೇಳ್ತೇವೆ. ಯಾರು ಈ ಬಾರಿ ಚುನಾವಣೆಯಲ್ಲಿ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನು ಗಟ್ಟಿಗೊಳಿಸ್ತೇವೆ, ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಅಂದರೆ ಅಂಗನವಾಡಿ ಸೇರಿಕೊಳ್ಳುತ್ತೆ, ಬಿಸಿ ಊಟ ಸೇರಿಕೊಳ್ಳುತ್ತೆ, ಶಿಕ್ಷಣದ ಹಕ್ಕು ಸೇರಿಕೊಳ್ಳುತ್ತೆ, ಮತ್ತು ಯಾವ ರೀತಿ ಅದನ್ನು ವಿನ್ಯಾಸ ಮಾಡಬೇಕು ಅನ್ನೋದು ಸೇರಿಕೊಳ್ಳುತ್ತೆ, ಮತ್ತು ಆಯವ್ಯಯದಲ್ಲಿ ನೀವೇನು ಕೊಡ್ತಾ ಇದ್ದೀರಿ. ಈಗ ನೋಡಿ, ಕಳೆದ 5-6 ವರ್ಷಗಳಲ್ಲಿ 15% ಇದ್ದಿದ್ದು ಶೇಕಡ ಈಗ ಆಲ್ಮೋಸ್ಟ್ 10%ಗೆ ಇಳಿದಿದೆ. ದಿನದಿಂದ ವರ್ಷದಿಂದ ವರ್ಷಕ್ಕೆ ಆಯವ್ಯಯದಲ್ಲಿ ಶಿಕ್ಷಣದ ಹಣ ಕಡಿಮೆ ಆಗ್ತಿದೆ. ಕೇಂದ್ರ ಸರ್ಕಾರ 38,000 ಕೋಟಿ ಕೊಡುತ್ತೆ, ಅದರಲ್ಲಿ 30,000 ಕೋಟಿ ಸೆಸ್ಸಿಂದ ಬರುತ್ತೆ, ಎಜುಕೇಷನ್ ಸೆಸ್ಸಿಂದ. ಎಜುಕೇಷನ್ ಸೆಸ್ಸಿಂದ ಬರೋದನ್ನ ನೀವು ಆಯವ್ಯಯದಲ್ಲಿ ತೋರಿಸ್ಕೊಂಡ್ರೆ, ಸೆಸ್ಸನ್ನು ನಾವು ಮಾಡಿದ ಉದ್ದೇಶನೇ ಪೂರಕ ಅಂತ ಅದು. ಆದರೆ ಪೂರಕನ ನೀವು ಮೇಯ್ನ್ ಬಜೆಟ್ಟಾಗಿ ಮಾಡಲಿಕ್ಕೆ ಹೋದರೆ ಇದು ನಿಜವಾಗಲೂ ಈ ದೇಶದಲ್ಲಿ ಸಾರ್ವಜನಿಕ ಶಿಕ್ಷಣ ಇವತ್ತು ದೊಡ್ಡ ಅಪಾಯದಲ್ಲಿದೆ. ಸೊ ಈ ಎಲ್ಲ ಪ್ರಶ್ನೆಗಳನ್ನು ನಾವು ಎತ್ತು ನಾವು ಹೇಳ್ತಾ ಇದ್ದೇವೆ, ವೋಟ್ ಫಾರ್ ಪಬ್ಲಿಕ್ ಎಜುಕೇಷನ್ ಸಿಸ್ಟಮ್. ಈ ಸಾರಿ ನಮ್ಮ ಎಲ್ಲ ಗೆಳೆಯರು ಏನಿದ್ದಾರೆ, ಈಗ ಉದಾಹರಣೆಗೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು, ನಮ್ಮ ಸಾಮಾಜಿಕ ಸಂಘಟನೆಗಳ ಗೆಳೆಯರು, ಅವರ ಕುಟುಂಬಗಳು, ಅವ್ರ ಮಕ್ಕಳೆಲ್ಲ ಅಲ್ಲಿ ಓದ್ತಾ ಇದ್ದಾರೆ. ನಮ್ಮ ಸಂಖ್ಯೆ ಸುಮಾರು 2-2.5 ಕೋಟಿ ಇದೆ. ಸೊ ಈ 2.5 ಕೋಟಿ ಮತದಾರರು ಏನಿದ್ದೀವಿ, ನಾವು ಒಕ್ಕೊರಲಿಂದ ಹೇಳ್ತಿದ್ದೇವೆ, ನಾವು ಈ ಸಾರಿ ನಮ್ಮ ಮತದಾನವನ್ನು
ಮೂಲಭೂತವಾಗಿ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನು ಗಟ್ಟಿ ಮಾಡಲಿಕ್ಕೆ ಭರವಸೆಯನ್ನು ಕೊಡೋರಿಗೆ ಖಾತ್ರಿಯನ್ನು ಕೊಡೋರಿಗೆ ಮಾತ್ರ ನಾವು ಮತವನ್ನು ಚಲಾಯಿಸ್ತೇವೆ. ಈ ಸಾರಿ ಹಣವನ್ನು ಕೊಟ್ಟು ಎಂಡವನ್ನು ಕೊಟ್ಟು ಜಾತಿ ಧರ್ಮವನ್ನು ವಿಷಬೀಜವನ್ನು ಬಿತ್ತಿ ಆ ರೀತಿಯಲ್ಲಿ ಮತದಾನವನ್ನು ಮಾಡಲಿಕ್ಕೆ ನಾವು ಆಸ್ಪದ ಕೊಡಲ್ಲ. ನಾವೇನಿವತ್ತು ಗೆಳೆಯರಿದ್ದೀವಿ ಇಲ್ಲಿ, ನಾವು ಹಳ್ಳಿ ಹಳ್ಳಿಗೂ ಹೋಗ್ತೇವೆ, ತಾಲೂಕಿಗೆ ಹೋಗ್ತೇವೆ, ಜಿಲ್ಲೆಲಿ ಹೋಗ್ತೇವೆ, ಈ ಕೆಲಸವನ್ನು ಮಾಡ್ತೇವೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಬೆಂಬಲ ಬೇಕು ಅಂತಕ್ಕಂಥ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಬೇಡಿಕೆಗಳೇನು ಅನ್ನೋದನ್ನು ನಿಮಗೆ ಆ ಪುಸ್ತಕೆಯನ್ನು ಕೊಡ್ತೇವೆ, ಅದರಲ್ಲಿ ಎಲ್ಲ ಅಂಶಗಳು ಇದ್ದಾವೆ. ಸೊ ಇಷ್ಟನ್ನು ನಾನು ಈ ಹಂತದಲ್ಲಿ ಹೇಳಿ, ರಮೇಶ್ ಅವರಿದ್ದಾರೆ ನಮ್ಮ ಜೊತೆ, ದಲಿತ ಸಂಘರ್ಷ ಸಮಿತಿಯ ರಮೇಶ್ ಢಾಕುಳ್ಕಿಯವರು, ಅವರು ಈ ಸಂದರ್ಭದಲ್ಲಿ ನಿಮ್ಮನ್ನು ಕುರಿತು ಮಾತನಾಡಬೇಕು ಅಂತ ಅವ್ರನ್ನ ಕೇಳ್ಕೊಳ್ತೇನೆ. ಇಲ್ಲ, ಇದನ್ನು ನಾವು ಈಗ ಶಿಕ್ಷಣದ ಹಕ್ಕಿನ ವಿಚಾರ ತಾವು ನೋಡಿರ್ಬೋದು, ನಾನು ಇದರಲ್ಲಿ 40 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಪ್ರತಿ ಯಾವುದೇ ಒಂದು ಈಗ ಉದಾಹರಣೆಗೆ ಕಳೆದ ಹೋದ ವರ್ಷದಲ್ಲಿ ನಾವು ಒಂದು 6 ಸುತ್ತೋಲೆಗಳು ಅಂದರೆ ಮಕ್ಕಳ ವಿರೋಧಿ ಸುತ್ತೋಲೆಗಳನ್ನು ಹಿಂತೆಗೆಸ್ಲಿಕ್ಕೆ ನಾವು ದಿನನಿತ್ಯ ಕೆಲಸ ಮಾಡಿದೋ. ಏನೀಗ 100 ರೂಪಾಯಿ ಕಲೆಕ್ಟ್ ಮಾಡಬೇಕು ಅಂದರು ಆ ಸುತ್ತೋಲೆನೇನ ಹಿಂದೆ ಕೇಳಿಸ್ದೋ. ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ 400 ರೂಪಾಯಿ ಹಣವನ್ನು ಕೊಟ್ಟು ಶಾಲೆಯಲ್ಲಿ ಶಿಕ್ಷಕರನ್ನ ಇರಲಿಕ್ಕೆ ಬಿಡ್ತಾ ಇಲ್ಲ. ನಾವು ಶಾಲೆಯಲ್ಲಿ ಶಿಕ್ಷಕ ಇದ್ದು ಪಾಠ ಮಾಡಬೇಕು, ಆದರೆ ಬೇರೆ ಬೇರೆಯವ್ರ ಸಂಘಟನೆಗಳಿಗೆ ಹಣ ಕೊಟ್ಟು ನಾವು 6 ತರಬೇತಿ ಕೊಡ್ತೇವೆ, ಈ ತರಬೇತಿ ಕೊಡ್ತೇವೆ. ಶಾಲೆಯಲ್ಲಿ ಶಿಕ್ಷಕ ಯಾವಾಗಲೂ ಹೊರಗಡೆ ಇದ್ದರೆ ಮಕ್ಕಳು ಕಲಿಯೋದು ಯಾವಾಗ? ಅದಕ್ಕೆ ನಾನು ನಿನ್ನೆ ಚಿಂಚೋಳಿಯಲ್ಲಿ ಹೇಳ್ತಿದ್ದೆ, ನಮ್ಮ ಶಿಕ್ಷಕರು ಯಾವ ಮಟ್ಟ ತಲುಪಿದ್ದಾರೆ ಅಂದರೆ ಪಾಠ ಮಾಡೋದೊಂದ್ಬಿಟ್ಟು ಇನ್ನಿದ್ದೆಲ್ಲ ಮಾಡ್ತಿದ್ದಾರೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಮೊನ್ನೆ ಚಿಂಚೋಳಿನಲ್ಲಿ ಗುಲ್ಬರ್ಗಾದಲ್ಲಿ ನರೇಂದ್ರ ಮೋದಿಯವರು ಬಂದಾಗ ಶಿಕ್ಷಕರನ್ನು ಬಸ್ ಕಳಿಸಿ ತಾಂಡಾಗಳಿಗೆ ಅವರನ್ನ ತುಂಬಿಕೊಂಡು ಸಭೆಗೆ ಹೋಗ್ತಾರೆ ಅಂದರೆ ಏನು ಸಂದೇಶ ಕೊಡ್ತಿದೆ ಈ ದೇಶದಲ್ಲಿ? ಪ್ರಧಾನಮಂತ್ರಿಯವರು ತಮ್ಮ ಭಾಷಣಕ್ಕೆ ಪಾಠ ಮಾಡ್ತಕ್ಕಂಥ ಶಿಕ್ಷಕರನ್ನ ಕರ್ಕೊಂಡು ಹೋಗ್ತಾರೆ, ಮಕ್ಕಳಿಗೆ ಪಾಠ ಇಲ್ಲ, ಶಿಕ್ಷಣದ ಹಕ್ಕನ್ನು ಕಸಿತಾರೆ ಅಂದರೆ ಏನು ಸಂದೇಶ ಕೊಡ್ತಾ ಇದ್ದಾರೆ ಪ್ರಧಾನಮಂತ್ರಿಯವರು? ಏನು ಮೋದಿಯವರ ಸಂದೇಶ? ಅಲ್ಲ, ಅದೇನೆ ನಾವು ಅದಕ್ಕೆ ಭಯ ಆಗ್ತಿರೋದು. ಏನು ಅಂಬೇಡ್ಕರ್ರು ಜಾತಿ ವಿನಾಶ ಅಂದರು, ಬಸವಣ್ಣವ್ರು ಏನು ಜಾತಿ ವಿನಾಶ ಅಂದರು? ಈ ದೇಶದಲ್ಲಿ ಜಾತಿ ಇನ್ನೂ ಗಟ್ಟಿ ಆಗ್ತಾ ಇದೆ. ನೀವು ಚುನಾವಣೆಗಳನ್ನ ನಡೆಸೋದೇ ಜಾತಿ ಆಧಾರದ ಮೇಲೆ, ಟಿಕೆಟ್ ಕೊಡೋದು ಜಾತಿ ಆಧಾರದ ಮೇಲೆ. ಸೊ ಈ ವ್ಯವಸ್ಥೆ ನಿಜವಾಗ್ಲೂ ಬದಲಾಗಬೇಕು ಅಂದರೆ ಮೂಲಭೂತ ಶಿಕ್ಷಣ, ನಮ್ಮ ಮಕ್ಕಳಲ್ಲಿ ಆ ಜಾತಿ ಧರ್ಮ ದ್ವೇಷ ಬಣ್ಣ ಇವೆಲ್ಲವನ್ನು ತೊಡೆದಾಕ್ಬೇಕಾದ್ರೆ ಶಿಕ್ಷಣವನ್ನು ಆ ಸಮಾನತೆಯ ನೆಲೆಯಲ್ಲಿ ನಾವೆಲ್ಲ ಒಂದು, ನಮಗೆ ಜಾತಿ ಧರ್ಮ ಇಲ್ಲ ಅದೆಲ್ಲ ಬೇಕಾದ್ರೆ ಮನೇಲಿ ಇಟ್ಕೊಳ್ಳೋಣ, ಆದರೆ ಸಮಾಜದಲ್ಲಿ ನಾವೆಲ್ಲ ಮನುಷ್ಯರು ಮಾನವರು ಅನ್ನೋ ಸಂದೇಶ ಕೊಡಬೇಕಾದ್ರೆ ಶಿಕ್ಷಣಕ್ಕಿಂತ ಇನ್ಯಾವುದು ಮುಖ್ಯ? ಅಲ್ಲ ಅದೇನೆ ಈಗ ಅದಕ್ಕೆ ಯೋಜನೆನೇ ಇಲ್ವಲ್ಲ, ಕಾರ್ಯಯೋಜನೆನೇ ಇರಲ್ವಲ್ಲ. ಈಗ ನಾವು ನಮ್ಮ ಸಮನ್ವಯ ವೇದಿಕೆಯಿಂದ 2012ರಲ್ಲಿ ಏನು ಹೇಳಿದ್ವು ಅಂತ ಹೇಳಿದ್ರೆ, ನಾವು ಪ್ರಾರಂಭದಲ್ಲಿ ಸಾರ್ವತ್ರಿಕರಣಕ್ಕೆ ಅನೇಕ ಶಾಲೆಗಳನ್ನ ತೆಗೆದ್ವಿ, ಆದರೆ ಈಗ ಅದನ್ನು ಕನ್ಸಾಲಿಡೇಟ್ ಮಾಡಬೇಕು. ಕನ್ಸಾಲಿಡೇಷನನ್ನು ಯಾವ ರೀತಿ ಮಾಡಬೇಕು? ನೀವು ಪ್ರತಿ ಹಳ್ಳಿನಲ್ಲಿ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಪೂರ್ವ ಪ್ರಾಥಮಿಕ ಮತ್ತು 4ನೇ ತರಗತಿಯವರೆಗೆ ಇಟ್ಕೊಳ್ಳಿ ಶಿಕ್ಷಣವನ್ನು. ಇನ್ನು 5ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಒಂದು ಸುಸಜ್ಜಿತವಾದಂಥ ಶಾಲೆಯನ್ನು ಕೊಡಿ. ಆ ಶಾಲೆ ನವೋದಯ ಶಾಲೆಗಳಿಗಿಂತಲೂ ಏನು ಕಡಿಮೆ ಇಡಬಾರ್ದು. ನೀವು ನೋಡಿರ್ಬೋದು 82-83ರಲ್ಲಿ ದಲಿತ ಸಂಘರ್ಷ ಸಮಿತಿಯ ಒಂದು ಬೇಡಿಕೆ, ಹೋಬಳಿಗೊಂದು ವಸತಿ ಶಾಲೆ. ಇವತ್ತು ಜನಸಂಖ್ಯೆ ಜಾಸ್ತಿ ಆಗಿದೆ, ಪಂಚಾಯತಿಗೊಂದು ವಸತಿ ಶಾಲೆ ಕೊಡಿ. ಅದನ್ನು ನೀವು ಅಲ್ಲೊಂದು ವಸತಿ ಶಾಲೆ ಆ ಮಟ್ಟದ ಕೊಟ್ಟರೆ ನಮ್ಮ ಮಕ್ಕಳೇ ಯಾರು ಖಾಸಗಿ ಶಾಲೆಗೆ ಹೋಗೋ ಅಗತ್ಯನೇ ಬರಲ್ಲ. ಅಕಸ್ಮಾತ್ ಆರ್ಥಿಕವಾಗಿ ಯಾವುದಾನೆ ಹಿಂದುಳಿದಿದ್ದಾರೆ ಕುಟುಂಬಗಳು ಅಂದರೆ ಆ ಮಕ್ಕಳಿಗೆ ಅಲ್ಲೇ ಹಾಸ್ಟೆಲ್ ಕೊಡಿ, ಡೇ ಸ್ಕೂಲು ಇರಲಿ ಹಾಸ್ಟೆಲ್ಲು ಇರಲಿ, ಯಾರು ಕಷ್ಟ ಇದ್ದಾರೆ ಅವ್ರು ಉಳ್ಕೊಳ್ಳಿ. ಅಥವಾ ಮೈಗ್ರೇಷನ್, ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಮೈಗ್ರೇಷನ್ ಒಂದು ದೊಡ್ಡ ಸಮಸ್ಯೆ. ಮೈಗ್ರೇಷನ್ ಅಪ್ಪ ಅಮ್ಮನ ಜೊತೆ ಮಕ್ಕಳಾಕೆ ಹೋಗಬೇಕು, ಆ ಶಾಲೆನಲ್ಲಿ ಅವ್ರು ಉಳ್ಕೊಂಡ್ರೆ ಅಪ್ಪ ಅಮ್ಮ ಹೋಗಲಿ ದುಡಿಲಿ, ಅವರ ಬದುಕನ್ನು ಕಟ್ಕೊಳ್ಳಿ ಅವರು. ಇವೆಲ್ಲವನ್ನು ಹೇಳಿ 2012-13ರಲ್ಲಿ ಭಾಳ ಸಮಗ್ರವಾದ ವರದಿಯನ್ನು ಕೊಟ್ಟಿದ್ದೇವೆ. ಪಂಚಾಯತಿಗೊಂದು ಸುಸಜ್ಜಿತ ಸಾರ್ವಜನಿಕ ಶಾಲೆ, ಅದು ನಮ್ಮ ಕೇಂದ್ರ ವಿದ್ಯಾಲಯ ಏನಿದೆ ನವೋದಯ ಶಾಲೆಯ ಮಾದರಿಯಲ್ಲಿ ಇರಬೇಕು, ಅದನ್ನು ಮಾಡಿ ಅಂತ. ಆದರೆ ಈಗ ಅವರು ಹೊಸ ಶಿಕ್ಷಣ ನೀತಿಯನ್ನು ತಂದು ಇರೋ ವ್ಯವಸ್ಥೆಯನ್ನು ಕೂಡ ಸರ್ವನಾಶ ಮಾಡಕ್ಕೆ ಹೊರಟಿದ್ದಾರೆ. ಸರ್ ನಾವೊಂದು ಈಗ ಜನ ಎಚ್ಚೆತ್ಕೊಂಡಿದ್ದೇವೆ,
ಜನ ಕರ್ನಾಟಕದಲ್ಲಿ ವಿಶೇಷವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಈಗ 32 ಸಂಘಟನೆಗಳು ಚುನಾವಣೆಯ ಸಂದರ್ಭದಲ್ಲಿ ನಾವು ನೀವು ಹೇಳ್ತಕ್ಕಂಥ ಜಾತಿ ಧರ್ಮ ಅವೆಲ್ಲ ನಮ್ಮ ಮನೇಲಿ ಇಟ್ಕೊಳ್ತೇವೆ, ನಾವು ಎತ್ತುತ್ತೇವೆ. ಜನರಿಗೆ ಏನು ಸಮಸ್ಯೆ ಇದೆ? ಶಿಕ್ಷಣ ಇಲ್ಲ, ಆರೋಗ್ಯ ಇಲ್ಲ, ನಿರುದ್ಯೋಗ, ಬೆಲೆ ಏರಿಕೆ, ಈ ಸಮಸ್ಯೆಗಳಿಗೆ ಏನು ಮಾಡ್ತೀರ ಹೇಳಿ? ಅವನು ಯಾರು ಶಾಸಕ ಆಗೋನ್ ಬರ್ತಾನೆ ಹಳ್ಳಿಗೆ, ಅವನ್ನ ಕುರಿಸಿ ಕಟ್ಟೆ ಮೇಲೆ ಕುಂಡ್ರಿಸಿ ಅವನ್ನ ಕೇಳಿ ಅಂಗನವಾಡಿಗೆ ಏನು ಮಾಡ್ತೀಯಾ, ಶಾಲೆಗೆ ಏನು ಮಾಡ್ತೀಯಾ, ಆ ಪ್ರೈಮರಿ ಹೆಲ್ತ್ ಸೆಂಟರಲ್ಲಿ ಡಾಕ್ಟರ್ ಇಲ್ಲ ಡಾಕ್ಟರ್ ಕೊಡ್ತೀಯಾ? ಇದನ್ನು ಕೊಡೋದಾದರೆ ನಿನಗೆ ಮತ ಕೊಡ್ತೇವೆ. ಇದನ್ನು ಅವನು ಹೇಳ್ತಾರೆ ನಾನು ಕೊಟ್ಬಿಡ್ತೇನೆ, ಅವ ಆ ಸಂದರ್ಭಕ್ಕೆ ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್ಸ್ ಅವರು. ನಾವು ಹೇಳ್ತೇವೆ ಕನಿಷ್ಠ ಬಿಳಿ ಹಾಲಿನಲ್ಲಿ ಬರ್ಕೊಡೋದನ್ನು, ಆಗ ನಿಮಗೆ ಮತ ಕೊಡ್ತೇವೆ ಅನ್ನೋ ಒಂದು ಖಡಕ್ ಸಂದೇಶವನ್ನು ಇದ್ರ ಮೂಲಕ ಕೊಡ್ತಾ ಇದ್ದೇವೆ. ಈಗ ಬಿಜೆಪಿ ಸರ್ಕಾರ ಬಂದಾಗಲಿಂದ ಎಲ್ಲ ಬೆಲೆ ಏರಿಕೆ ಗಗನಕ್ಕೇರಿದೆ ಅಂತ ಹೇಳಿ ಹೇಳ್ತಿದ್ದಾರೆ. ಈಗ ನಿಮಗೆ ಯಾವ ಪಕ್ಷದ ಸರ್ಕಾರ? ಸರ್, ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರತಕ್ಕಂಥ ಜನ. ನಮ್ಮ ರಾಜಕಾರಣ ಏನು ಅಂತ ಹೇಳಿದ್ರೆ ಸಂವಿಧಾನದ ರಾಜಕಾರಣ. ನಾವು ಪಕ್ಷ ರಾಜಕಾರಣದವರಲ್ಲ, ನಾವು ಪಕ್ಷ ರಾಜಕಾರಣದಲ್ಲಿ ಆಸಕ್ತಿನೂ ಇಲ್ಲ ನಮಗೆ. ನಮಗೆ ಒಂದು ರಾಜಕಾರಣ ಇದೆ, ನಮಗೆ ರಾಜಕಾರಣ ಇಲ್ಲ ಅಂತ ಹೇಳಲ್ಲ ನಾವು. ನಮ್ಮ ರಾಜಕಾರಣ ಸಂವಿಧಾನ ಬದ್ಧವಾದ ರಾಜಕಾರಣ. ಸಂವಿಧಾನದಲ್ಲಿ ಜನರಿಗೆ ಒಂದಷ್ಟು ಕೊಡಮಾಡಿದೆ ಸಂವಿಧಾನ. ಉದ್ಯೋಗ ಕೊಡಬೇಕು, ವಿದ್ಯೆ ಕೊಡಬೇಕು, ಆಹಾರ ಕೊಡಬೇಕು, ಪೌಷ್ಟಿಕ ಆಹಾರ ಇವೆಲ್ಲವನ್ನು ಹೇಳಿದೆ. ನಾವು ಆ ಒಂದು ಯಾರು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂತಾರೆ, ಯಾರು ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವ ಸರ್ಕಾರಗಳನ್ನ ಬೇಕು ಅಂತ ಬಯಸ್ತಾರೆ, ನಾವು ಅವರಿಗೆ ಮತವನ್ನು ಹಾಕ್ತೇವೆ. ಮತ್ತು ಬಹಳ ಮುಖ್ಯವಾಗಿ ಎತ್ತಿರೋ ಪ್ರಶ್ನೆ, ಇದನ್ನು ನಿಮ್ಮ ಪ್ರಣಾಳಿಕೆಯಲ್ಲಿ ಏನು ಹೇಳ್ತೀರಾ? ನೀವು ಶಿಕ್ಷಣ ಹಕ್ಕು ಕಾಯ್ದೆಯನ್ನು ನೀವು ಜಾರಿ ಮಾಡಲಿಕ್ಕೆ ಬದ್ರಿದ್ರೆ ನೀವು ಖಂಡಿತ ನಿಮ್ಮ ಶೇಕಡಾವಾರು ಆಯವ್ಯಯದಲ್ಲಿ ಕನಿಷ್ಠ 15% ಹಣ ಕೊಡಬೇಕಲ್ಲ. ಈಗ ನೋಡಿ, ದೆಹಲಿ ಅಂತ ಎಲ್ಲರೂ ಹೇಳ್ತಾರೆ. ದೆಹಲಿಯಲ್ಲಿ ಎಷ್ಟು ಕೊಟ್ಟರು ಹಣ? 24% ಕೊಟ್ಟರು ಅವರು ಬಜೆಟಲ್ಲಿ. ನಾವಿನ್ನೂ 11%ಅಲ್ಲಿ ಇದ್ದೀವಿ. ಅದು ವೇರಿ ಆಗ್ತಿರುತ್ತೆ, 9% 10% ಅಷ್ಟರಲ್ಲೇ ಅದು ಗಿರ್ಕಿ ಹೊಡಿತಾ ಇದೆ. ಸೊ ಹಾಗಾಗಿ ನಾವು ಈ ವಿಷಯಗಳನ್ನು ಹೇಳ್ತೇವೆ. ನಾವಿಲ್ಲಿ ಪಕ್ಷ ರಾಜಕಾರಣ ಅಲ್ಲ, ಅಥವಾ ಒಂದು ತಪ್ಪು ಸಂದೇಶನೂ ಕೊಡಬಾರ್ದು. ಯಾವುದೇ ಒಂದು ಪಕ್ಷವನ್ನು ಬೆಂಬಲಿಸ್ತೀವಿ ಅಂತ ನಾವು ಹೇಳ್ತಾ ಇಲ್ಲ. ಇಲ್ಲಿ ನಮ್ಮದು ಸಂವಿಧಾನದ ಉಳಿವಿಗಾಗಿ, ಸಂವಿಧಾನವನ್ನು ಎತ್ತಿ ಹಿಡಿಯೋದ್ರ ಮೂಲಕ ನಮ್ಮ ಹಕ್ಕುಗಳನ್ನು ಕೇಳ್ತೇವೆ. ಅದನ್ನು ಯಾರು ತಮ್ಮ ಇದರಲ್ಲಿ ಕೊಡ್ತಾರೆ ಅಂಥ ಜನರಿಗೆ ನಾವು ಮತವನ್ನು ಹಾಕ್ತೇವೆ. ಈ ಸಾರಿ ಖಂಡಿತ ನಾವು ಏನು ಅವ್ರು ಕೊಡ್ತಕ್ಕಂಥ ಎಂಡ ಸಾರಾಯಿ ಅಥವಾ ಬಾಡೂಟಕ್ಕೆ ಖಂಡಿತ ನಾವು ತಲೆ ಬಗ್ಸಲ್ಲ. ಆ ಥರದ ಜಾಗೃತಿಯನ್ನು ಮೂಡಿಸ್ತೀವಿ ಅಂತಲೂ ಕೂಡ ಅಲ್ಲ, ಚುನಾವಣೆ ಅವರ ಪ್ರಣಾಳಿಕೆಯಲ್ಲಿ ಹೇಳಬೇಕಾಗುತ್ತೆ, ಖಾತ್ರಿಪಡಿಸ್ಬೇಕು. ಆ ಭರವಸೆ ಮಾತ್ರ ಕೊಡ್ತಿದ್ರು, ಗ್ಯಾರಂಟಿ ಮಾಡ್ಬೇಕು ಇನ್ನು ಮುಂದೆ ಚುನಾವಣೆಯಲ್ಲಿ ನಾನು ಭರವಸೆ ಕೊಡ್ತೀನಿ ಅಂತ ಹೇಳಬಾರ್ದು, ಇದು ನನ್ನ ಗ್ಯಾರಂಟಿ. ಈಗ ಅವರು ಚುನಾವಣೆಯಲ್ಲಿ ಏನಾಗುತ್ತೆ ನೀವು ನೋಡ್ಬೇಕು. ಆ ಪ್ರಣಾಳಿಕೆ 500-600 ವಿಷಯಗಳನ್ನ ಹೇಳ್ಬಿಟ್ಟಿರ್ತಾರೆ, ಸರ್ಕಾರ ಮುಗಿಯೋಷ್ಟೊತ್ತಿಗೆ ಒಂದೂ ಆಗಿರಲ್ಲ. ಆದರೆ ನಾವೇನು ಹೇಳಿ ಕೇಳ್ತಿದ್ದೀವಿ, ನೀವು ಮಾಡಬಹುದಾದಂಥ ಕೊಡಲೇಬಹುದಾದಂಥದ್ದನ್ನು ಹೇಳಿ, ಅಲ್ಲಿ ಮುಂದಿನ 5 ವರ್ಷದಲ್ಲಿ ಅದನ್ನು ಮಾಡಬೇಕು. ಅದು ನಮಗೆ ಕಣ್ಣಿಗೆ ಕಾಣ. ಈಗ ಮೂಲಭೂತ ಹಕ್ಕು ಜಾರಿಯಾದರೆ ಸರ್ಕಾರಿ ಶಾಲೆಗಳ ಗುಣಮಟ್ಟ ಹೆಚ್ಚಬೇಕಲ್ಲ, ಆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಬೇಕಲ್ಲ. ಚಿಂಚೋಳಿ ಅಥವಾ ಏನೋ ಯಾದಗಿರಿ ಅಥವಾ ಬೀದರಲ್ಲಿ ಎಲ್ಲ ಶಾಲೆಗಳಿಗೆ ಕನಿಷ್ಠ 3 ಜನ ನಾನು ಶಿಕ್ಷಕರು ಇರಬೇಕಲ್ವ? ಅದು ಕಣ್ಣಿಗೆ ಕಾಣಿಸ್ಬೇಕಲ್ಲ. ಸೊ ನಾವು ಖಂಡಿತ ಅವಾಗ ಏನಾಗುತ್ತೆ ನಮಗೆ ಒಂದು ಅವರು ಈಡೇರಿಸಲಿಲ್ಲ ಅಂದರೆ, ನಾವು ಕೇಳಿದ್ವಿ ಅವ್ರನ್ನ ಈಡೇರಿಸಲಿಲ್ಲ ಅಂದಾಗ ನಾವು ಆ ಸರ್ಕಾರಗಳ ವಿರುದ್ಧ, ಯಾವುದೇ ಸರ್ಕಾರಗಳಿರಲಿ, ಪ್ರಜಾಪ್ರಭುತ್ವದ ಏನು ಮಾದರಿಯಲ್ಲಿ ಏನು ನಮಗೆ ಅಂಬೇಡ್ಕರ್ ಹೇಳ್ಕೊಟ್ಟಿದ್ದಾರೆ, ಶಿಕ್ಷಣ ಸಂಘಟನೆ ಹೋರಾಟ, ಆ ಹೋರಾಟವನ್ನು ಮುಂದುವರಿಸ್ತೇವೆ. ನಮ್ಮ ಹೋರಾಟ ಯಾವುದೇ ಸರ್ಕಾರಗಳು ನಮ್ಮ ಬೇಡಿಕೆಗಳನ್ನ ಈಡೇರಿಸದಿದ್ದರೆ ಅದು ಯಾವುದೇ ಸರ್ಕಾರ ಇರಲಿ, ನಾವು ಆ ಸರ್ಕಾರದ ವಿರುದ್ಧ ಏನು ನಿರಂತರವಾಗಿ ಹಲವು ದಶಕಗಳಿಂದ ಚಳುವಳಿ ಮಾಡ್ತಿದ್ದೇವೆ ಆ ಚಳುವಳಿಯನ್ನು ಮುಂದುವರಿಸ್ತೇವೆ. ಮುಂದೊಂದು ದಿನ ನಾವು ಯೋಚನೆ ಮಾಡ್ತಿದ್ದೇವೆ, ಪರ್ಯಾಯ ರಾಜಕೀಯ ಯಾರು ಇವರ್ಯಾರು ಈಡೇರಿಸಲಿಲ್ಲ ಅಂದರೆ ಸಾರ್ವಭೌಮತ್ವ ಇರೋದು ಜನರ ಹತ್ರ, ನಾವು ಓಟ್ ಹಾಕೋದು. ಸೊ ನಾವು ಯಾರಿದ್ದೀವಿ ನಾವೇ ಆ ಜಾಗದಲ್ಲಿ ಕುಂತ್ಕೊಂಡು ಇದನ್ನು ಮಾಡಬೇಕಾಗುತ್ತೆ. ಆ ಸಂದೇಶನೂ ಕೂಡ ನಾವು ಕೊಡಲಿಕ್ಕೆ ಇಷ್ಟಪಡ್ತೇವೆ. ರಮೇಶ್ ಅವರು ಒಂದೆರಡು ಮಾತನಾಡ್ತಾರೆ. ಸೆಂಟರ್ ಗೌರ್ಮೆಂಟ್ ಪ್ರಾಯ್ಮರಿ ಸ್ಕೂಲ್ಗೂ
ಸರ್ ದಟ್ ಈಸ್ ರಾಂಗ್ ಈಗ ನೋಡಿ ಅವ್ರು ಹೇಳ್ತಿದ್ದಾರೆ 12,241 ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ ಅವ್ರು ಹೇಳ್ತಿದ್ದಾರೆ 38,000 ಹುದ್ದೆನ ನಾನು ತುಂಬ್ತೀನಿ ಅಂತ ಅಂದರೆ ನೀವು ಸುಮಾರು 10.5 lakh ಏನು ಶಾಲೆಗಳಿದ್ದಾವೆ ಅವೆಲ್ಲವನ್ನೂ ಕೂಡ ಗುಣಮಟ್ಟದ ಶಾಲೆಗಳನ್ನಾಗಿ ಮಾಡೋ ಬದಲು ನಾನು 38 ಶಾಲೆಗಳನ್ನ ಎಕ್ಸಲೆಂಟ್ ಮಾಡ್ತೀನಿ ಅಂದರೆ ಅರ್ಥ ಏನು ಇನ್ನು 10 lakh ಶಾಲೆಗಳಲ್ಲಿ ಓದ್ತಾ ಇರತಕ್ಕಂಥ ಮಕ್ಕಳು ಅವರು ಹಾಗಾದರೆ ಗುಣಮಟ್ಟ ಇಲ್ಲದ ಶಿಕ್ಷಣನೇ ಪಡಿತಾ ಇರಬೇಕಾ ಒಂದು ಜನರೇಷನ್ನೇ ಹೊರಟೋಯ್ತು ಈಗ ಕೋವಿಡ್ ನಂತರ ಅತಿ ಹೆಚ್ಚು ದಿನಗಳು ಶಾಲೆಯನ್ನು ಬಂದ್ ಮಾಡಿದ ದೇಶ ಯಾವುದಾದ್ರೂ ಇದ್ದರೆ ನಮ್ಮ ದೇಶ ಭಾರತ ದೇಶ ಆ ಸೌತ್ ಆಫ್ರಿಕಾದಲ್ಲಿ ಒಂದು ದೇಶ ಬಿಟ್ಟರೆ ಇಡೀ ಪ್ರಪಂಚದಲ್ಲಿ ಹೆಚ್ಚು ವರ್ಷ ಬಂದ್ ಮಾಡಿದ್ದು ನಾವು ಸೊ ಆ ಬಂದ್ ಮಾಡಿದ್ದನ್ನು ಇಲ್ಲಿವರೆಗೂ ಸುಧಾರಿಸ್ಕೊಳಕ್ಕಾಗಿಲ್ಲ ನಾವು ಬಜೆಟಲ್ಲಿ ಅದ್ರ ಬಗ್ಗೆ ಏನೂ ಪ್ರಸ್ತಾಪ ಇಲ್ಲ 2019-20 ಮಕ್ಕಳು ಓದಿದ್ ಬಿಟ್ಟರೆ 20, 21, 22, 23 ಏನೂ ಓದಲಿಲ್ಲ ಅದನ್ನು ಸರಿಪಡಿಸ್ಕೊಳ್ಳೋದು ಏನು ಮುಂದೆ ಕರ್ಕೊಂಡು ಹೋಗ್ತೀವಿ ಗುಣಾತ್ಮಕ ಶಿಕ್ಷಣ ಅವರು ಸುಮಾರು 9,000 ಶಾಲೆಗಳನ್ನ ಒಂದೇ ವರ್ಷದಲ್ಲಿ ಮುಚ್ಚಿದ್ದಾರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ 155 ಶಾಲೆಗಳನ್ನ ಒಂದೇ ವರ್ಷದಲ್ಲಿ ಮುಚ್ಚಿದ್ದಾರೆ ಸೊ ಇದು ಶಾಲೆಗಳನ್ನು ಮುಚ್ಚತಕ್ಕಂಥದ್ದು ನಿರಂತರವಾಗಿ ಅದಕ್ಕೆ ನಮ್ಮ ಬೇಡಿಕೆ ಒಂದೇನೆಂದರೆ ಯಾವುದೇ ಕಾರಣ ಹೇಳಿ ಸರ್ಕಾರಿ ಶಾಲೆಗಳನ್ನು ನಾವು ಮುಚ್ಚೋದಿಲ್ಲ ಅಂತಕ್ಕಂಥ ಭರವಸೆಯನ್ನು ಅವರು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಬೇಕು ಯಾವುದೇ ಕಾರಣ ಹೇಳಿ ನಾನು ಮೊನ್ನೆ ಅದನ್ನೇ ಹೇಳ್ತಿದ್ದೆ ಶಾಲೆ ಮುಚ್ಚು ಬರಲ್ಲ ಮಕ್ಕಳು ಅಂತ ಹೇಳ್ತಾರಲ್ಲ ಸಚಿವರು ನೀವು ಹೋಗಿ ಹಳ್ಳಿಗಳಿಗೆ ತಾಂಡಗಳಿಗೆ ಮಕ್ಕಳೆಲ್ಲೂ ಹೋಗಿಲ್ಲ ನಮ್ಮ ಶಾಲೆಗೆ ಬರ್ತಿಲ್ಲ ಅಷ್ಟೇ ಅವರು ಖಾಸಗಿ ಶಾಲೆಗೆ ಹೋಗ್ತಾರೆ ಮತ್ತು ಯಾಕೆ ನಾವು ನಮ್ಮ ಶಾಲೆಗೆ ಬರೋಂಗೆ ಮಾಡೋದಕ್ಕೆ ಏನು ಯಾಕೆ ಅವ್ರು ಕ್ರಮ ತಗೋತಾ ಇಲ್ಲ ಸೊ ಎಲ್ಲ ಅಂಶಗಳು ಇದ್ದಾವೆ ಸೊ ಬಹುಶಃ ರಮೇಶ್ ಕೂಡ ಖಂಡಿತ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅವ್ರದೇ ಶಾಲೆಗಳಿದ್ದಾವೆ ನೋಡಿ ಈಗ ನೀವು ಯಾವುದೇ ಜಿಲ್ಲೆಗೆ ಹೋದರೂ ಕೂಡ ಅವರೇ ಒಂದು ರಿಪಬ್ಲಿಕ್ ಥರ ಮಾಡ್ಕೊಂಬಿಟ್ಟಿದ್ದಾರೆ ಅವ್ರದೇ ಶಾಲೆಗಳಿರುತ್ತೆ ಕಾಲೇಜ್ಗಳಿರುತ್ತೆ ಯಾರು ಶಾಲೆ ಕಾಲೇಜ್ಗಳನ್ನು ಹಣಕ್ಕೆ ನಡೆಸ್ತಾನೆ ಅವನು ಹೋಗ್ಬಿಟ್ಟು ಸರ್ಕಾರಿ ಶಾಲೆನ ಗಟ್ಟಿ ಮಾಡ್ತಾನ ಯಾರಾದರೂ ಅದೇನೋ ಹೇಳ್ತೀವಲ್ಲ ಚಿನ್ನದ ಮೊಟ್ಟೆ ಇಡ್ತಕ್ಕಂಥ ಕೋಳಿನ ಯಾರೂ ಸುಲಭವಾಗಿ ಬಿಟ್ಕೊಡಲ್ಲ ಸೊ ಅದೇ ದೊಡ್ಡ ಸಮಸ್ಯೆ ನೀವೆಲ್ಲಾನ ಹೋಗಿ ಬೀದರ್ಗೆ ಹೋಗಿ ಗುಲ್ಬರ್ಗಾಗ ಹೋಗಿ ಬೆಂಗಳೂರಿಗೆ ಬನ್ನಿ ಬೆಂಗಳೂರಲ್ಲಿ ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ಭಾಳ ಪ್ರತಿಷ್ಠಿತ ಶಾಲೆಗಳನ್ನ ನಡೆಸ್ತಾರೆ ಸೊ ಅವರು ವಿಧಾನಸಭೆನಲ್ಲಿ ಹೋಗಿ ಸರ್ಕಾರಿ ಶಾಲೆನ ಹೆಂಗೆ ಗಟ್ಟಿ ಮಾಡ್ತಾರೆ ಅವರಿಗೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದೆ ಸಂಘರ್ಷ ಇದೆ ಸೊ ಹಾಗಾಗಿ ನಮ್ಮದು ಏನು ಅಂದರೆ ನಾವು ಹಿಂದೆ ಕೂಡ ಒಂದು ಹೇಳಿದ್ವಿ ಯಾರಿಗೆ ಶಾಲಾ ಕಾಲೇಜುಗಳಿದೆಯೋ ಅವರಿಗೆ ಟಿಕೆಟನ್ನು ಕೂಡ ನಾವು ಕೊಡಬಾರ್ದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಸೊ ಅದನ್ನು ಕೂಡ ನಾವು ಹಿಂದೆ ಒತ್ತಾಯ ಮಾಡಿದ್ವಿ ನಮ್ಮ ಸಮನ್ವಯ ವೇದಿಕೆಯಿಂದ ಸೊ ಈ ಎಲ್ಲ ಅಂಶಗಳನ್ನ ಇಟ್ಕೊಂಡಿದ್ದೇವೆ ಸರ್ ಎಲ್ಲ ಅಲ್ಲ ನಾವು ಅನೇಕ ಅಂಶಗಳನ್ನ ಕೇಳ್ತೀವಿ ಅಲ್ಲ ಒಂದು ಈಗಾಗಲೇ ಏನು ಶಾಲಾ ಕಾಲೇಜುಗಳಿದ್ದಾವೆ ಅವು ಇನ್ನೂ ನಮಗೆ 100 ಶತಮಾನಕ್ಕಾಗುವಷ್ಟಿದ್ದಾವೆ ಆ ಅನುಮತಿ ಕೊಡೋದನ್ನ ನಿಲ್ಲಿಸಬೇಕು ಸರ್ಕಾರಿ ನೌಕರರು ಸರ್ಕಾರಿ ಶಿಕ್ಷಕರು ಯಾರ್ಯಾರು ಉದ್ಯೋಗಗಳಿದ್ದಾರೆ ಅವರೆಲ್ಲ ತಮ್ಮ ಮಕ್ಕಳನ್ನ ಮೊದಲು ಸರ್ಕಾರಿ ಶಾಲೆಗೆ ಸೇರಿಸ್ಬೇಕು ಮತ್ತು ಯಾರು ಸರ್ಕಾರಿ ಶಾಲೆಯಲ್ಲಿ ಓದ್ ಬಂದಿರ್ತಾರೆ ಅವರಿಗೆ ಉದ್ಯೋಗವನ್ನು ಮೊದಲನೇ ಆದ್ಯತೆ ಕೊಡು ಈ ಎಲ್ಲ ಅಂಶಗಳನ್ನು ನಾವು ಎತ್ಕೋತೀವಿ ಮುಂದೆ ಹೋರಾಟ ಮಾಡ್ತೇವೆ ಮೂಲಭೂತವಾಗಿ ಏನಿದೆ ಅದನ್ನು ಸೇರಿಸ್ತೇವೆ ರಮೇಶ್ ಕೂಡ ಒಂದೆರಡು ಮಾತನಾಡ್ತಾರೆ ದಯವಿಟ್ಟು ರಮೇಶ್ ಇದು ಹಾಕ್ಕೋಬೇಕು